ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವ ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್ ಎನ್ನುವಂತಹ ಪಾಠದಲ್ಲಿ 6 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ನಾವೀಗ ತೆಗೆದುಕೊಳ್ಳೋಣ. ಪ್ರಶ್ನೆ ಏನಿರ್ತದೆ ಅಂತ ಕೇಳಿದರೆ, ಹಣದ ಶಾಸನಬದ್ಧ ವ್ಯಾಖ್ಯಾನಗಳ ಕುರಿತು ಟಿಪ್ಪಣಿ ಬರೆಯಿರಿ ಅಂತೇಳಿ ಪ್ರಶ್ನೆ ಇರ್ತದೆ. ಹಣದ ಶಾಸನಬದ್ಧ ವ್ಯಾಖ್ಯಾನಗಳ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನೆ ಇರ್ತದೆ. ಹಾಗಾದ್ರೆ ನಾವು ಹಣದ ಶಾಸನಬದ್ಧ ವ್ಯಾಖ್ಯಾನಗಳ ಕುರಿತು ಟಿಪ್ಪಣಿ ಬರೀಬೇಕಾದ್ರೆ ಮೊದಲನೇದಾಗಿ ನಾವು ಹಣದ ಪೂರೈಕೆಯ ಅರ್ಥವನ್ನ ಬರೀಬೇಕಾಗ್ತದೆ. ಏನಿದು ಹಣದ ಪೂರೈಕೆ ಅಂತಂದ್ರೆ, ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಒಂದು ರಾಷ್ಟ್ರದ ಜನರ ಬಳಿ ಇರುವ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳ ಒಟ್ಟು ಸಂಗ್ರಹಕ್ಕೆ ಹಣದ ಪೂರೈಕೆ ಎಂದು ಕರೆಯುತ್ತೇವೆ. ನೋಡಿ, ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಒಂದು ರಾಷ್ಟ್ರದ ಜನರ ಬಳಿ ಇರತಕ್ಕಂತಹ ನೋಟ ಮತ್ತು ನಾಣ್ಯಗಳ ಒಟ್ಟು ಸಂಗ್ರಹವೇ ಹಣದ ಪೂರೈಕೆ ಅಂತ ಕರಿತೇವೆ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಶಾಸನಬದ್ಧ ಹಣಗಳನ್ನ ಅಥವಾ ಹಣದ ಪೂರೈಕೆಯನ್ನ 4 ಪ್ರಕಾರವಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ M1 ಹಣ, M2 ಹಣ, M3 ಹಣ ಮತ್ತು M4 ಹಣ ಅಂತೇಳಿ. ಈಗ ನಾವು ಅವುಗಳನ್ನು ಒಂದೊಂದಾಗಿ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. M1 ಹಣ, M1 ಮನಿ ಅಂತ ಕರಿತೇವೆ ನಾವು. M1 ಹಣ ಇದು ಅತ್ಯಂತ ಸಂಕುಚಿತ ಹಣ, ಏಕೆಂದರೆ ಜನರು ಬಯಸಿದಾಗ ಈ ಹಣ ಸುಲಭವಾಗಿ ದೊರೆಯುತ್ತದೆ. ನೋಡಿ, M1 ಹಣ ಇದು ಸಂಕುಚಿತ ಹಣ, ಏಕೆಂದರೆ ಜನರು ಬಯಸಿದಾಗ ಸುಲಭವಾಗಿ ದೊರೆಯುತ್ತದೆ. ಹಾಗಾದ್ರೆ M1 ಹಣ ಏನನ್ನ ಒಳಗೊಂಡಿರ್ತದೆ ಅಂತಕ್ಕಂಥದ್ದನ್ನ ನೋಡೋಣ. M1 ಹಣವು ಸಾರ್ವಜನಿಕರ ಬಳಿ ಇರುವಂತಹ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನು ಒಳಗೊಂಡಿರುತ್ತದೆ. M1 ಹಣ ನಮ್ಮ ನಿಮ್ಮೆಲ್ಲರ ಬಳಿ ಇರ್ತಕ್ಕಂತಹ, ಅಂದ್ರೆ ಸಾರ್ವಜನಿಕರ ಬಳಿ ಇರತಕ್ಕಂತಹ ನೋಟು ಮತ್ತು ನಾಣ್ಯಗಳನ್ನ ಒಳಗೊಂಡಿರ್ತದೆ. ಅದೇ ರೀತಿ ಮತ್ತೆ ಏನು ಒಳಗೊಂಡಿರ್ತದೆ? ವಾಣಿಜ್ಯ ಬ್ಯಾಂಕುಗಳಲ್ಲಿರುವಂತಹ ಬೇಡಿಕೆಯ ಠೇವಣಿಗಳನ್ನು ಒಳಗೊಂಡಿರುತ್ತದೆ. ನೋಡಿ, M1 ಹಣ ಸಾರ್ವಜನಿಕರ ಬಳಿ ಇರುವಂತಹ ನೋಟು ಮತ್ತು ನಾಣ್ಯಗಳ ಜೊತೆಗೆ ನಾವೇ ವಾಣಿಜ್ಯ ಬ್ಯಾಂಕಿನಲ್ಲಿ ಇಟ್ಟಿರುವಂತಹ ಬೇಡಿಕೆಯ ಠೇವಣಿಗಳನ್ನ ಒಳಗೊಂಡಿರುತ್ತದೆ. ಹಾಗಾದ್ರೆ ಈ M1 ಹಣದ ನಾವು ಸಮೀಕರಣ ಬಂದ್ರೆ M1 = CU + DDE ಅಂತ ಸಮೀಕರಣ ಮಾಡಬಹುದು. M1 = CU + DDE ಅಂದ್ರೆ CU ಅಂತಂದ್ರೆ ಏನು ಅಂತ ಕೇಳಿದ್ರೆ ಸಾರ್ವಜನಿಕರ ಬಳಿ ಇರುವಂತಹ ಕರೆನ್ಸಿ ನೋಟು ಮತ್ತು ನಾಣ್ಯಗಳು, DDE ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಬೇಡಿಕೆಯ ಠೇವಣಿಗಳು ಅಂತೇಳಿ ನಾವು ಬರಬೇಕು. ನೆಕ್ಸ್ಟ್ M2 ಹಣ ಅಂತೇಳಿ ಬರ್ತದೆ. M2 ಹಣ ಇದನ್ನು ಕೂಡ ಸಂಕುಚಿತ ಹಣವಾಗಿದೆ, ಏಕೆಂದರೆ ಇದು ಸಾರ್ವಜನಿಕರು ಅಥವಾ ಜನರು ಬಯಸಿದಾಗ ಸುಲಭವಾಗಿ ದೊರೆಯುತ್ತದೆ. ಹಾಗಾದ್ರೆ M2 ಹಣ ಏನನ್ನ ಒಳಗೊಂಡಿರ್ತದೆ ಅಂತ ಕೇಳಿದ್ರೆ, ಈ M1 ನಲ್ಲಿ ಬರುವಂತ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ. ಅಂದ್ರೆ M1 ಮಾಪನದ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ. ಏನು M1 ಮಾಪನದ ಎಲ್ಲ ಅಂಶಗಳು ಅಂತಂದ್ರೆ, ಸಾರ್ವಜನಿಕರ ಬಳಿ ಇರುವಂತಹ ಕರೆನ್ಸಿ ನೋಟು ಮತ್ತು ನಾಣ್ಯಗಳು, ವಾಣಿಜ್ಯ ಬ್ಯಾಂಕಿನಲ್ಲಿರುವಂತಹ ಬೇಡಿಕೆ ಠೇವಣಿಗಳು, ಅದರ ಜೊತೆಗೆ ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಖಾತೆಯಲ್ಲಿರುವ ಠೇವಣಿಗಳನ್ನು ಒಳಗೊಂಡಿರ್ತದೆ. ನೋಡಿ, M1 ಮಾಪನದ ಎಲ್ಲ ಅಂಶಗಳ ಜೊತೆಗೆ ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಖಾತೆಯಲ್ಲಿರುವ ಠೇವಣಿಗಳನ್ನ ಒಳಗೊಂಡಿರ್ತದೆ. ಹಾಗಾದ್ರೆ M2 ಹಣವನ್ನು ನಾವು ಸಮೀಕರಣ ರೂಪದಲ್ಲಿ ಯಾವ ರೀತಿ ಬರೀಬಹುದು? M2 = M1 + POSBD. ನೋಡಿ, M2 ಹಣ M1 ಮಾಪನದ ಎಲ್ಲ ಅಂಶಗಳನ್ನ ಮತ್ತು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ಸ್ ಗಳನ್ನು ಒಳಗೊಂಡಿರ್ತದೆ. ಅಂದ್ರೆ ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಖಾತೆಯಲ್ಲಿರುವಂತಹ ಠೇವಣಿಗಳನ್ನು ಒಳಗೊಂಡಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು M3 ಹಣ, M3 ಮನಿ. ಇದು ವಿಶಾಲ ಹಣವಾಗಿದೆ. M3 ಹಣ ಇದು ವಿಶಾಲ ಹಣ, ಏಕೆಂದರೆ ಇದು ಜನರು ಬಯಸಿದಾಗ ಸುಲಭವಾಗಿ ದೊರೀಬಹುದು, ದೊರೀಲಿಕ್ಕಿಲ್ಲ. ಅಂದ್ರೆ ಪೂರ್ಣ ದ್ರವ್ಯತೆ ಮತ್ತು ಕಡಿಮೆ ದ್ರವ್ಯತೆ ಎರಡನ್ನೂ ಹೊಂದಿರುವುದರಿಂದ M3 ಹಣವನ್ನು ನಾವು ವಿಶಾಲ ಹಣ ಅಂತೇಳಿ ಕರಿತೇವೆ. ಹಾಗಾದ್ರೆ ನೋಡೋಣ, M3 ಹಣ ಏನನ್ನ ಒಳಗೊಂಡಿರ್ತದೆ ಅಂತ ಕೇಳಿದ್ರೆ, ಇದು M1 ಮಾಪನದ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ. M3 ಹಣ ಅಂದ್ರೆ M1 ಮಾಪನದ ಎಲ್ಲ ಅಂಶಗಳು ಅಂತಂದ್ರೆ ಯಾವು? ಸಾರ್ವಜನಿಕರ ಬಳಿ ಇರುವಂತಹ ನೋಟು ಮತ್ತು ನಾಣ್ಯಗಳು,
ವಾಣಿಜ್ಯ ಬ್ಯಾಂಕಿನಲ್ಲಿರುವಂತಹ ಬೇಡಿಕೆ ಠೇವಣಿಗಳು ಅದರ ಜೊತೆಗೆ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಹೊಂದಿರುವ ಅವಧಿ ಠೇವಣಿಗಳನ್ನು ಒಳಗೊಂಡಿರುತ್ತದೆ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಹೊಂದಿರುವ ಅವಧಿ ಠೇವಣಿಗಳನ್ನು ಒಳಗೊಂಡಿರುತ್ತದೆ ಹಾಗಾದರೆ ಸಮೀಕರಣ ರೂಪದಲ್ಲಿ ಬರೆದರೆ M3 M1 TD ಅಂತ ಬರ್ತವೆ ಅಂದ್ರೆ M3 M1 ಅಂದ್ರೆ M1 ಮಾಪನದ ಎಲ್ಲಾ ಅಂಶಗಳು ಪ್ಲಸ್ TD ಅಂತಂದ್ರೆ ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ಹೊಂದಿರುವ ಅವಧಿ ಠೇವಣಿಗಳು ಟರ್ಮ್ ಡಿಪಾಸಿಟ್ಸ್ ಅಂತ ನಾವು ಕರೀತೇವೆ ನೆಕ್ಸ್ಟ್ M4 ಹಣ M4 ಹಣ ಅಂತಂದ್ರೆ ಇದನು ಕೂಡ ವಿಶಾಲವಾದ ಹಣವಾಗಿದೆ ಏಕೆಂದರೆ ಇದು ಪೂರ್ಣ ದ್ರವ್ಯತೆ ಕಡಿಮೆ ದ್ರವ್ಯತೆ ಎರಡನ್ನೂ ಹೊಂದಿರುವುದರಿಂದ ಇದನ್ನು ನಾವು ವಿಶಾಲ ಹಣ ಅಂತ ಕರೀತೇವೆ ಹಾಗಾದ್ರೆ M4 ಹಣ ಏನನ್ನ ಒಳಗೊಂಡಿರುತ್ತದೆ ಇದು M3 ಮಾಪನದ ಎಲ್ಲಾ ಅಂಶಗಳನ್ನು ಒಳಗೊಂಡಿರುತ್ತದೆ ನೋಡಿ M3 ಮಾಪನದ ಎಲ್ಲಾ ಅಂಶಗಳನ್ನು ಒಳಗೊಂಡಿರುತ್ತದೆ M3 ಮಾಪನದ ಎಲ್ಲಾ ಅಂಶಗಳನ್ನು ಜೊತೆಗೆ ಅಂಚೆ ಕಚೇರಿಯಲ್ಲಿರುವ ಎಲ್ಲಾ ಖಾತೆಗಳಲ್ಲಿರುವ ಠೇವಣಿಗಳನ್ನು ಒಳಗೊಂಡಿರುತ್ತದೆ ಅಂದ್ರೆ ಅಂಚೆ ಕಚೇರಿಯಲ್ಲಿರುವ ಒಟ್ಟು ಖಾತೆಯ ಠೇವಣಿಗಳು ಒಟ್ಟು ಠೇವಣಿಗಳನ್ನು ಒಳಗೊಂಡಿರುತ್ತದೆ ಹಾಗಾದ್ರೆ ನೋಡೋಣ M4 ಸಮೀಕರಣ M3 TP OD ಅಂದ್ರೆ M4 M3 ಮಾಪನದ ಎಲ್ಲಾ ಅಂಶಗಳು ಪ್ಲಸ್ ಟೋಟಲ್ ಪೋಸ್ಟ್ ಆಫೀಸ್ ಡಿಪಾಸಿಟ್ಸ್ TPOD ಅಂತಂದ್ರೆ ಅಂಚೆ ಕಚೇರಿಯಲ್ಲಿರುವ ಎಲ್ಲ ಖಾತೆಗಳಲ್ಲಿ ಇರತಕ್ಕಂತ ಠೇವಣಿಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿ ನಾವು ಕರೀತೇವೆ ಅದರ ಜೊತೆಗೆ ಇದು ಏನಪ್ಪಾ ಅಂತಂದ್ರೆ ಈ ಕ್ವೆಶ್ಚನ್ ಗೆ ಇದು ಆನ್ಸರ್ ಏನು ಕ್ವೆಶ್ಚನ್ ಹಣದ ಶಾಸನಬದ್ಧ ವ್ಯಾಖ್ಯಾನಗಳ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ನಿಮ್ಮ ಕ್ವೆಶ್ಚನ್ ಕೇಳಿದ್ರೆ ನಾವು ಈ ರೀತಿ ಬರೀಬೇಕಾಗ್ತದೆ ಈ ರೀತಿ ಬರೆದ್ರೆ ನಿಮಗೆ ಆರು ಅಂಕಗಳು ಬರ್ತವೆ ನೆಕ್ಸ್ಟ್ ಕ್ವೆಶ್ಚನ್ ಒಂದು ಏನು ಕೇಳ್ತಾರೆ ನೆಕ್ಸ್ಟ್ ಕ್ವೆಶ್ಚನ್ ನಾವು ಒಂದು ಮಾರ್ಕ್ಸಿ ಒಂದು ಕ್ವೆಶ್ಚನ್ ಏನು ಫಿಯಟ್ ಹಣ ಅಂತಂದ್ರೆ ಏನು ವೆರಿ ಇಂಪಾರ್ಟೆಂಟ್ ಒಂದು ಮಾರ್ಕ್ಸಿ ಫಿಯಟ್ ಹಣ ಅಂತಂದ್ರೆ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನ ಫಿಯಟ್ ಹಣ ಅಂತ ನಾವು ಕರಿತೇವೆ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನ ಫಿಯಟ್ ಹಣ ಅಂತ ಕರಿತೇವೆ ಒಂದು ಮಾರ್ಕ್ಸಿ ಕೇಳಿದ್ರೆ ಫಿಯಟ್ ಹಣದ ಅರ್ಥ ಬರೀರಿ ಅಂದ್ರೆ ನೆಕ್ಸ್ಟ್ ಯಾವ್ದಂತ ಕೇಳಿದ್ರೆ ಇನ್ನೊಂದು ಫಿಯಟ್ ಹಣ ಆದ್ಮೇಲೆ ಇಷ್ಟು ಸಾಕು ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಸಾಕು ಫಿಯಟ್ ಹಣ ಅದರ ಅರ್ಥವನ್ನ ನೀವು ಸುಮ್ಮನೆ ಅದೊಂದು ಎಕ್ಸ್ಟ್ರಾ ನಿಮಗೆ ಹೇಳಿದ್ದೇನೆ ನಿಮ್ಗೆ ಹಣದ ಶಾಸನಬದ್ಧ ವ್ಯಾಖ್ಯಾನಗಳ ಕುರಿತು ಟಿಪ್ಪಣಿ ಬರೀರಿ ಅಂತಂದ್ರೆ ನೀವು ಇಷ್ಟು ಬರೆದ್ರೆ ಅಂತಂದ್ರೆ ನಿಮಗೆ ಆರು ಅಂಕಗಳು ಬರುವ ಸಾಧ್ಯತೆಗಳು ಇರ್ತವೆ ನೋಡಿ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು